ಆ ಹೆಸರಿದೆ ಏನ್ ಹೇಳಿದ್ರು? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ಈ ಪ್ರೋಗ್ರಾಮ್ನ ವೀಕ್ಷಿಸ್ತಿರೋ ಎಲ್ಲ ನನ್ನ ವಿ ಐ ಪಿಸ್ಗೆ ಲವ್ ಯು ಅಂತ ಮಾತು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಿಮ್ಗಳ ಜೊತೆನೆ ನನಗೂ ಸರ್ಪ್ರೈಸಿಂಗು. ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರ್ಬೋದು ಅಂತ, ಹೇಳಿರಲಿಲ್ಲ. ರಾಮರಸ ಅಂತ ತುಂಬಾನೇ ಚೆನ್ನಾಗಿ ಇಟ್ಟಿರುವಂತ ಟೈಟ್ಲು. ಎಷ್ಟು ಜನ ಕುಡಿದಿದ್ದೀರಾ ರಾಮರಸ ಇಲ್ಲಿ ಅಂತ ಕೇಳಿದೆ ನಾನು. ಸೊ ಆಕ್ಚುಲಿ ನಮ್ಮ ದಿವಂಗತ ದ್ವಾರಕೇಶ್ ಸರ್ ಅವರು ನಿನ್ನೆ ಇರಬೇಕಿತ್ತು ಪ್ರೋಗ್ರಾಮು, ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ಪೋನ್ ಆಯಿತು. ಇಲ್ಲಾಂದ್ರೆ ರಾಮರಸ ರಾಮನವಮಿಗೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಆಯಿತು, ಇದು ಪೋಸ್ಟ್ಪೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು. ಆ್ಯಂಡ್ ಆಲ್ಸೋ ಈ ಪ್ರೋಗ್ರಾಮ್ಗೆ ಬರೋದಕ್ಕೆ ನನಗೆ ಮೂರು ರೀಸನ್ಸ್ ಇದೆ. ಒಂದು, ಗುರುದೇಶ್ ಪಾಂಡೆ ಸರು. ಏನಕ್ಕೆ ಅಂದರೆ ಸಾಕಷ್ಟು ಜನ ನ್ಯೂ ಕಮರ್ಸ್ನಾಗಲಿ ನಿರ್ದೇಶಕರಿಗಾಗಲಿ ಚಾನ್ಸ್ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್, ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರು. ಲಾಸ್ಟ್ ಟೈಮ್ ನಾನು ಪುನೀತ್ ಸರು ಬಂದಾಗಲೂ ಇದನ್ನೇ ಹೇಳಿದ್ದೆ, ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ. ಸಂಹಾರ ಮತ್ತು ರುದ್ರತಾಂಡವ ನಮ್ಮ ಅಣ್ಣನ ಜೊತೆ ಮಾಡಿದ್ರು, ಆ ಬಾಂಡಿಂಗ್ ಇದೆ. ಎರಡನೇ ರೀಸನ್ನು ಇಟ್ಸ್ ಬೀಂಗ್ ಅನಿಲ್ ಯಾದವ್, ನನ್ನ ಗೆಳೆಯ ಅಂತ ಹೇಳ್ಬೋದು, ಬ್ರದರ್ ಅಂತ ಹೇಳ್ಬೋದು. ಸೊ ಹಳೆ ಪರಿಚಯ, ಅನಿಲ್ ಯಾದವ್ಗೋಸ್ಕರ ಬಂದೆ. ಆ್ಯಂಡ್ ಮೂರನೇ ರೀಸನು, ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಆಗ್ತಾಯಿದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ. ಯಾಕೆಂದರೆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ ಗಿರಿರಾಜ್ ಸರ್ದು, ಕಂಟೆಂಟ್ ಓರಿಯೆಂಟೆಡ್ ಮತ್ತು ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋವಂಥ ಒಂದು ತಾಕತ್ತಿದೆ. ಏನಕ್ಕೆ ಅಂದರೆ ಆಡಿಯನ್ ಪಲ್ಸ್ ಗೊತ್ತಿದೆ ಅವ್ರಿಗೆ. ಸೊ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇರೋದೇ ಖುಷಿ ವಿಚಾರ. ಸೊ ಈ ಮೂರು ರೀಸನ್ಗೆ ನಾನು ಇಲ್ಲಿರೋದು. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಕರೆದಿರೋದಕ್ಕೆ. ಲವ್ ಯು ಆಲ್, ಜಯ ಅಂಜನೇಯ, ಆಲ್ ದಿ ವೆರಿ ಬೆಸ್ಟ್. ಅಣ್ಣ ಮಾಧ್ಯಮದವ್ರ ಕೆಲಸ ನೀನ್ ಮಾಡ್ತಾ ಇದೀಯಲ್ಲ ಅಣ್ಣ, ಅಲ್ಲ ಆಚೆ ಹೇಳ್ತೀನಿ ಬಾ ಅಣ್ಣ. ಇದೀಗ ಒಂದು ಪುಟ್ಟ ನೆನಪಿನ ಕಾಣಿಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಇದೀಗ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಂದು ಗ್ರೂಪ್ ಫೋಟೋಗೆ.